ಆ ಹುಡುಗ ಹುಡುಗಿ ಅಷ್ಟೊಂದು ಮುಂದುವರೆದಿರುವಾಗ ಮದುವೆ ಮಾಡಿಸದೇ ಇರ ಸರಿನಾ? ಮದುವೆ ಮಾಡಬೇಡಿ ಅಂತ ನಾನು ಹೇಳಲಿಲ್ಲವಲ್ಲ. ತಲೆ ಬೋಳಿಸಿದ ಕೆಂಪು ಸೀರೆ ಮುದುಕಿ ಇರ್ತಿದ್ರಲ್ಲ, ಹಿಟ್ಲರ್ದು ಸೋಲ್ಜರ್ ತರನೇ ಇರ್ತಿದ್ರು ಅವರು. ಬಹಳ ಕಾಟ ಕೊಡೋರು. ಎಲ್ಲ ಹುಡುಗಿರ ಕುರ್ಚಿಗಳನ್ನ ಹುಡುಗರದ್ರ ಮಧ್ಯೆ ಹಾಕ್ಬಿಟ್ರು. ನಮಗೆ ಇಲ್ಲಿ ಆ ಕಡೆ ಈ ಕಡೆ ಎಲ್ಲಿ ಹುಡುಗರಿಗೆ ತಗಲ್ಬಿಡ್ತೇವೋ ಅಂತ ಹೆದರಿಕೆ, ಅಷ್ಟು ಸಂಕೋಚದಿಂದ ಕೂತ್ಕೊಳ್ತಾ ಇದ್ವಿ. ಅಲ್ಲಿ ಅವರು ನನ್ನನ್ನು ನೋಡಿ, ಆವಾಗ ಈ ತರ ಒಬ್ಬಳು ಹುಡುಗಿ ಇದ್ದಾಳೆ ಇವ್ರ ಮನೆಯಲ್ಲಿ ಅಂತ ಹೇಳಿ, ಜೂನ್ 2 ಕ್ಕೆ ನನ್ನ ಅಣ್ಣನ ಮದುವೆ ಆದ್ರೆ ಜೂನ್ 16 ಕ್ಕೆ ನನ್ನ ಮದುವೆ ಆಯ್ತು. ಎಷ್ಟೋ ನಮ್ಮ ಊರಿನಲ್ಲಿ ಮದುವೆ ಕರೆದಿದ್ದವರು ಬರೋ ಹೊತ್ತಿಗೆ ಮದುವೆನೇ ಆಗೋಗ್ಬಿಟ್ಟಿತ್ತು. ನನಗೆ ನನ್ನದೇ ಆದಂಥ ಐಡೆಂಟಿಟಿನೇ ಇರಲಿಲ್ಲ, ನನ್ನದೇ ಆದಂಥ ಒಂದು ಪ್ರಪಂಚ ಅಂತ ಇರಲಿಲ್ಲ. ಅವ್ರ ಸ್ನೇಹಿತರನ್ನೇ ನನ್ನ ಸ್ನೇಹಿತರು, ಅವ್ರ ಆಸಕ್ತಿನೇ ನಾನು ಆಸಕ್ತಿ ಆಗಬೇಕಿತ್ತು. ನನ್ನೂರು ಚಂದ್ರಾಯಪಟ್ಟಣ ಅಂತ ಹೇಳಿ ಹಾಸನ ಡಿಸ್ಟ್ರಿಕ್ಟ್ನಲ್ಲಿ. ನಾನು ಹುಟ್ಟಿದ್ದು ಹೊಳೆ ನರಸೀಪುರದಲ್ಲಿ. ಅಲ್ಲೊಂದು ಮೊದಲನ 5 ವರ್ಷಗಳನ್ನ ಹೊಳೆ ನರಸೀಪುರದಲ್ಲಿ ಕಳೆದೆ. ಅದಾದ ಮೇಲೆ ನಮ್ಮ ತಾತನ ಊರು ಚಿಕ್ಕಮಗಳೂರು. ಅಲ್ಲಿ ನಮ್ಮ ತಾಯಿ ಜೊತೆಯಲ್ಲಿ ನಮ್ಮ ತಾತನ ಮನೆಯಲ್ಲಿ ಇದ್ದೆ. ನಾನು ತಾಯಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅಲ್ಲಿದ್ದರು ಒಂದು ಸ್ವಲ್ಪ ದಿನ. ನಾನು ಅವ್ರ ಜೊತೆಯಲ್ಲೇ ಇದ್ದು, ನಾನು ಅಲ್ಲಿ 5 ವರ್ಷದೊಳಗಿದ್ದಾಗ ನಮ್ಮ ತಾಯಿ ಹೋಗ್ಬಿಟ್ರು. ಅದಾದ ಮೇಲೆ ನಾನು ನಮ್ಮ ಅಜ್ಜಿ ಮನೆಯಲ್ಲೇ ಉಳ್ಕೊಂಡೆ. ಅಲ್ಲೇ ಸ್ಕೂಲ್ಗೆ ಹೋಗ್ತಾಯಿದ್ದೆ. ಆಮೇಲೆ ಒಂದು 6ನೇ ಕ್ಲಾಸ್ ಓದುವಷ್ಟೊತ್ತಿಗೆ ನಾನು ಚಂದ್ರಾಯಪಟ್ಟಣಕ್ಕೆ ವಾಪಸ್ ಬಂದೆ. ನಮ್ಮ ತಂದೆ ಇದ್ದ ಕಡೆಗೆ ಬಂದೆ. ಅಲ್ಲಿ ಹೈಸ್ಕೂಲ್ನವರೆಗೂ ಓದಿದ್ದಲ್ಲಿ. ಅದಾದ ಮೇಲೆ ಮೈಸೂರಿಗೆ ಬಂದೆ. ಮೈಸೂರಿನಲ್ಲಿ ನಾನು ಸುಮಾರು 7 ವರ್ಷ ಹಾಸ್ಟೆಲಲ್ಲೇ ಇದ್ಕೊಂಡು MAವರೆಗೂ ಓದಿದೆ. ಆ ಕಾಲಕ್ಕೆ ಅದು ಬಹಳ ಕ್ರಾಂತಿ. ಅದು ನನ್ನ ಕನಸಾಗಿತ್ತು, ಹಾಸ್ಟೆಲಲ್ಲಿ ಇರಬೇಕು ಅನ್ನೋದು. ನಾನು ಚಿಕ್ಕ ಹುಡುಗಿನಲ್ಲಿ ತ್ರಿವೇಣಿಯವ್ರ ಕಾದಂಬರಿ ತುಂಬ ಓದ್ತಾ ಇದ್ದೆ. ತ್ರಿವೇಣಿಯವ್ರದ್ದು ಕಂಕಣ ಮತ್ತು ಮುಕ್ತಿ ಅಂತ 2 ಕಾದಂಬರಿಗಳಿವೆ. ಅದರಲ್ಲಿ ಒಂದು 5 ಜನ ಸ್ನೇಹಿತೆಯರು ಹಾಸ್ಟೆಲಲ್ಲಿರೋರದ್ದು ಜೀವನ ಇದೆ. ನನಗೆ ಅದನ್ನು ಓದಿಬಿಟ್ಟು ಹಾಸ್ಟೆಲಿಗೆ ಹೋಗಬೇಕು ಅನ್ನೋದೇ ಒಂದು ದೊಡ್ಡ ಕನಸಾಗಿಬಿಟ್ಟಿತ್ತು. ಅದು ಎಷ್ಟೋ ಜನ ಹಾಸ್ಟೆಲಲ್ಲಿರೋರು ಹೋಮ್ ಸಿಕ್ ಅಂತ ಹೇಳಿ ಒದ್ದಾಡೋರು. ನನಗೆ ಯಾವತ್ತೂ ಹಾಸ್ಟೆಲ್ ಬಿಟ್ಟು ಮನೆಗೆ ಹೋಗಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಅದಕ್ಕೆ ಒಂದು ಕಾರಣ, ನನ್ನ ತಾಯಿ ಇಲ್ಲದೆ ಇದ್ದಿದ್ದು. ನನಗೊಂದು ನೆಲೆ ಅಂತ ಇರಲಿಲ್ಲ. ಹಾಗೆ ಯಾರನ್ನು ತುಂಬ ಹಚ್ಚಿಕೊಂಡು ಅವ್ರ ಜೊತೆ ನಾನು ಇರಲೇಬೇಕು ಅನ್ನುವಂತಹ ಒಂದು ಸಂಬಂಧ ಯಾರ ಜೊತೆಲೂ ಇರಲಿಲ್ಲ. ಹಾಗಾಗಿ ನನಗೆ ಸ್ನೇಹಿತರೇ ನನಗೆ ಎಲ್ಲ. ಹಾಸ್ಟೆಲೇ ನನ್ನ ಮನೆ ಆಗಿಬಿಟ್ಟಿತ್ತು. ನಾನು ಎಷ್ಟೋ ಬಾರಿ ಬೇಸಿಗೆ ರಜಾ ಬಂದ್ರೂ ಮನೆಗೆ ಹೋಗ್ದಲೆ ಅಲ್ಲೇ ಉಳ್ಕೊಂಡ್ಬಿಡ್ತಿದ್ದೆ. ಎಷ್ಟು ದಿನ ಹಾಸ್ಟೆಲ್ ಮುಚ್ಚುವವರೆಗೂ ಅಲ್ಲೇ ಇದ್ಬಿಡ್ತಿದ್ದೆ. ಅಥವಾ ನನ್ನ ಸ್ನೇಹಿತೆಯರು ಊರುಗಳಿಗೆ ಹೋಗ್ತಾಯಿದ್ದೆ, ಅವ್ರ ಮನೆಗಳಲ್ಲಿ ಇರ್ತಾಯಿದ್ದೆ. ಹಾಗಾಗಿ ನನಗೆ ಹಾಸ್ಟೆಲ್ ಜೀವನ ಅನ್ನೋದು ನನ್ನ ಬಹುಶಃ ನನ್ನ ಜೀವನದ ಬಹಳ ಸಂತೋಷದ ಸಮಯಗಳಲ್ಲಿ ಒಂದು ಅಂತ ಹೇಳ್ಬೋದು. ಒಂದು ಊಟ ತಿಂಡಿ ಚೆನ್ನಾಗಿರ್ತಿರಲಿಲ್ಲ ಯಾವತ್ತೂ ಅಷ್ಟೇ. ಹಾಸ್ಟೆಲ್ಗಳು ಅಂತಂದರೆ ಊಟ ತಿಂಡಿ ಚೆನ್ನಾಗಿರಲಿಲ್ಲ. ನಾನು PUC ಓದ್ತಾ ಇದ್ದಾಗ ಮಹಾರಾಣೀಸ್ ಹಾಸ್ಟೆಲ್ನಲ್ಲಿದ್ದೆ. ಆವಾಗ ಅವರು ದೋಸೆ ತಿಂಡಿಗೆ ಕೊಟ್ಟಿದ್ದ ದಿನ ಅಲ್ಲಿಯ ಕಸದ ಬುಟ್ಟಿನಲ್ಲಿ ಬರ್ತಿ ದೋಸೆ ಇರ್ತಾಯಿತ್ತು. ಅಂದರೆ ಎಲ್ಲರೂ ತಗೊಂಡು ಹೋಗಿ ಸೀದಾ ಅದನ್ನು ಕಸಕ್ಕೆ ಹಾಕೋರು, ಹಾಗಿರ್ತಿತ್ತು ಅದು ದೋಸೆ. ನಮಗೆ ನಾನು NCC ಸೇರಿಕೊಂಡಿದ್ದೆ ಆವಾಗ PUC-ಲಿ. ಯಾಕೆ ಅಂದರೆ NCC-ಲಿ ತಿಂಡಿ ಕೊಡ್ತಾರೆ ಅಂತ. ನಮಗೆ ಅಷ್ಟು ಕೆಟ್ಟದಾಗಿರ್ತಿತ್ತು ಊಟ ತಿಂಡಿ. ಅದರಿಂದಾಗಿ ಏನೋ ಒಂದು ಅಲ್ಲಿ ಒಂಚೂರು ಚೆನ್ನಾಗಿರೋ ತಿಂಡಿ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ NCC ಸೇರಿಕೊಂಡಿದ್ದೆ. ಆದರೂ ಕೂಡ ನನಗೆ ಯಾವತ್ತೂ ಹಾಸ್ಟೆಲ್ ಜೀವನದ ಬಗ್ಗೆ ಬೇಸರ ಬರ್ತಿರಲಿಲ್ಲ. ನಮ್ಮ ಮಹಾರಾಣೀಸ್ ಹಾಸ್ಟೆಲ್ ಇದ್ದಾಗ ತುಂಬ ಜನ ಕೊಡಗಿನ ಹುಡುಗಿರು ಇರ್ತಾಯಿದ್ರು. ಆವಾಗ ಒಂದು ಶಂಕರ್ ಮೋಟಾರ್ ಸರ್ವಿಸ್ ಅಂತ ಅಲ್ಲಿ ಮಹಾರಾಣೀಸ್ ಕಾಲೇಜ್ ಪಕ್ಕದಲ್ಲೇ ಸ್ಟಾಪ್ ಆಗೋದು, ಅದು ಕೊರಗಿಂದ ಬರೋದು. ಅಲ್ಲಿ ಎಲ್ಲರೂ ಎಸ್ಟೇಟ್ನವರಲ್ಲ, ಅಲ್ಲಿಂದ ಕಿತ್ತಲೆ ಹಣ್ಣು ಮತ್ತು ಈ ಬಟರ್ ಫ್ರೂಟು ಇವೆಲ್ಲ ಬರೋದು ಮನೆಯಿಂದ. ಸೊ ಯಾರ್ದಾರು ಒಬ್ಬಳು ರೂಮ್ಗೆ ಬುಟ್ಟಿ ಬಂದಿದೆ ಅಂದರೆ ಎಲ್ಲರೂ ಆ ರೂಮಿಗೆ ಅಟ್ಯಾಕ್ ಮಾಡ್ತಾಯಿದ್ವಿ. ಅದು ಒಂಥರ ಒಂದು ಖುಷಿ ಇರ್ತಿತ್ತು. ಸದಾ ಸ್ನೇಹಿತರ ಜೊತೆಯಲ್ಲಿ ಖುಷಿ ಪಟ್ಕೊಂಡು ನಕ್ಕೊಂಡು ಗಲಾಟೆ ಮಾಡ್ಕೊಂಡು ಇದ್ದು ಬಿಡ್ತಿದ್ವಿ. ಆ ಊಟ ತಿಂಡಿ ಬಹಳ ಮುಖ್ಯ ಅಂತ ಅನ್ನಿಸ್ತಿರ್ಲಿಲ್ಲ ಆವಾಗ. ಈ ಕಡೆ ಸ್ವಲ್ಪ ಕುಟುಂಬ ಮಿಸ್ ಮಾಡ್ಕೊಂಡಿದ್ದಾನು ಈಗ ಅನ್ನಿಸ್ತಿಲ್ವೇ ಈ ನಿಮ್ಮ ಹಾಸ್ಟೆಲ್ ಜೀವನದ ಮಧ್ಯೆ? ಹಾಂ, ಕುಟುಂಬ, ಆ ಒಂದು ಬಾಲ್ಯ ಮತ್ತು ಟೀನೇಜ್ ದಿನಗಳಲ್ಲಿ ಒಂದು ಕುಟುಂಬದ ಒಂದು ಆಪ್ತತೆ ಮಿಸ್ ಆಯಿತು ಅಂತ ಅನ್ಸ್ತು. ಅದು ನನ್ನ ತಾಯಿ 5ನೇ ವರ್ಷದಲ್ಲೇ ಹೋಗಿದ್ರಲ್ವಾ. ನನ್ನ ತಂದೆ ಸ್ವಲ್ಪ ಸನ್ಯಾಸಿ ಇದ್ದಾಗಿದ್ದರು. ಅವರು ಗಾಂಧಿ ಭಕ್ತರು. ಅವರು ಒಂದು ಬನೀನು ಅಡ್ಡಪಂಚೆ ಬಿಟ್ಟು ಬೇರೆ ಏನೂ ಹಾಕ್ತಾ ಇರಲಿಲ್ಲ. ಬಹಳ ಸರಳವಾದಂಥ ಜೀವನ ಅವರದ್ದು. ಜೊತೆಗೆ ಯಾವುದನ್ನು ಅತೀ ಭಾವನಾ ಇದರಿಂದ ಹಚ್ಕೋತಿರ್ಲಿಲ್ಲ ಯಾರನ್ನು. ಒಂಥರ ಈ ಕಮಲದ ಎಲೆ ಮೇಲೆ ನೀರು ಅಂತಾರಲ್ಲ, ಆ ಥರ ಸಂಸಾರದಲ್ಲಿ ಇದ್ದೂ
ಇಲ್ದಂಗಿರಬೇಕು ಅನ್ನೋ ಹಾಗೆ ಹಾಗಿದ್ರು ನಮ್ಮ ತಂದೆ. ನಮಗೆ ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸ್ತಾ ಇದ್ರು, ಯಾವುದಕ್ಕೂ ಇಲ್ಲ ಅಂತ ಇರಲಿಲ್ಲ. ಈಗ ನಾನು ಮುಂದಕ್ಕೆ ಓದಬೇಕು, ನಾನು ಹಾಸ್ಟೆಲ್ಗೆ ಹೋಗಬೇಕು ಅಂತ ಅದನ್ನೆಲ್ಲ ಮಾಡ್ತಾಯಿದ್ರು. ಆದರೆ ಯಾವತ್ತೂ ಕೂಡ ಅತಿಯಾಗಿ ನಮ್ಮನ್ನು ಹಚ್ಕೋತಿರಲಿಲ್ಲ. ಮತ್ತು ನನ್ನ ಅಕ್ಕ 16 ವರ್ಷ, ಅವಳಿಗೆ ನಮ್ಮ ತಾಯಿ ಹೋದಾಗ ನನ್ನ ಅಕ್ಕನೇ ನನ್ನಮ್ಮ ತಮ್ಮಂದರು ಎಲ್ಲರನ್ನೂ ಬೆಳೆಸಿದ್ಲು. ನನಗೆ ಇಬ್ಬರು ಅಣ್ಣಂದರು ಇಬ್ಬರು ತಮ್ಮಂದರಿದ್ದಾರೆ, ಅವಳೇ ಹಿರಿಯೋಳು, ಅವ್ರನ್ನೆಲ್ಲ ಅವಳೇ ಬೆಳೆಸಿದ್ಲು. ನಮ್ಮ ಮನೆಯಲ್ಲಿ ನನ್ನ ತಂದೆಯ ತಾಯಿ ಅಂದರೆ ನನ್ನ ಅಜ್ಜಿ ಒಬ್ಬರು ವಿಧವೆ ಇದ್ದರು, ಅದಲ್ಲದೆ ನಮ್ಮ ತಂದೆಯ ಕಸಿನ್ ಒಬ್ಬರು, ಅವ್ರ ಗಂಡ ಬಿಟ್ಟು ದೇಶಾಂತರ ಹೊರಟೋಗಿದ್ರು ಅವರನ್ನು, ಆಕೆ ಒಬ್ಬರು ನಮ್ಮಲ್ಲಿದ್ದರು. ಅವರಿಬ್ಬರೇ ನಮ್ಮನ್ನು ಸಾಕ್ತಾ ಇದ್ದಿದ್ದು. ಒಂದು ಸಾಕ್ತಾ ಇದ್ದರು ಅಂದರೆ ಮನೆಯ ಹಿರಿಯರವರು. ನಮ್ಮ ಅತ್ತೆ ಏನಿದ್ದರು ಅಡುಗೆ ಮನೆ ಕೆಲಸ ನೋಡ್ಕೋತಿದ್ರು, ಅವ್ರಿಗೆ ಯಾವ ಅಧಿಕಾರನೂ ಇರಲಿಲ್ಲ, ಏನೂ ಇಲ್ಲ. ನಮ್ಮ ಅಜ್ಜಿ ಸರ್ವಾಧಿಕಾರಿ, ಅವರು ಆ ಕಾಲದಲ್ಲಿ ಈ ತಲೆ ಬೋಳಿಸಿದ ಕೆಂಪು ಸೀರೆ ಮುದುಕಿರ್ತಿದ್ರಲ್ಲ ಆ ಥರದ ಜರ್ಮನ್ ಸೋಲ್ಜರ್ಸ್ ಅಂತ ಕರಿತಾ ಇದ್ವಿ ನಾವು ಅವರನ್ನು. ಅದಕ್ಕೆ ಅದರ ಅಡ್ಡ ಹೆಸರು ಆ ಕೆಂಪು ಸೀರೆ ಮುದುಕಿರಿಗೆ, ಅವರು ಯೂನಿಫಾರ್ಮ್ ಕೆಂಪಲ್ವ, ಅದಕ್ಕೇ ಜರ್ಮನ್ ಸೋಲ್ಜರ್ಸ್ ಅಂತ. ಅಷ್ಟೇ ಒಳ್ಳೆ ಹಿಟ್ಲರ್ದು ಸೋಲ್ಜರ್ ಥರನೇ ಇರ್ತಿದ್ರು ಅವರು, ಭಾಳ ಕಾಟ ಕೊಡೋರು, ಒಂಥರ ಬೇರೆಯವರ ಇದನ್ನು ಸಹಿಸ್ತಾ ಇರಲಿಲ್ಲ. ಯಾಕೆಂದರೆ ಅವರಿಗೆ ಜೀವನದ ಎಲ್ಲ ಇದನ್ನು ಕಿತ್ಕೊಂಬಿಟ್ಟಿದ್ರು ನೋಡಿ. ಅವ್ರಿಗೆ ಒಳ್ಳೆ ಬಟ್ಟೆ ಹಾಕೋ ಹಾಗಿಲ್ಲ, ಒಡೆಯೋ ವಸ್ತು ಇದು ಮಾಡೋ ಹಾಗಿಲ್ಲ, ಆಚೆ ಹೋಗೋ ಹಾಗಿಲ್ಲ, ಈ ಥರದ್ದೆಲ್ಲ ಇತ್ತಲ್ಲ. ಎಲ್ಲೋ ಒಂದು ಕಡೆ ಅವ್ರಿಗೆ ನನಗಿಲ್ಲದೆ ಇದ್ದದನ್ನು ಬೇರೆಯವ್ರು ಯಾಕೆ ಅನುಭವಿಸ್ಬೇಕು ಅನ್ನುವಂತಹ ಒಂದು ಮನೋಭಾವ ಇತ್ತು ಅನಿಸುತ್ತೆ. ನಾನು ಆಮೇಲೆ ಹೆಣ್ಣಲ್ಲವೇ ಅಂತ ನಂದು ಒಂದು ಏಕವ್ಯಕ್ತಿ ರಂಗ ಪ್ರದರ್ಶನ ಮಾಡಿದ್ದೀನಿ. ಅದು ಸುಮಾರು 200ಕ್ಕೂ ಮೀರಿ ಪ್ರದರ್ಶನ ಕೊಟ್ಟಿದ್ದೀನಿ ಅದನ್ನು. ಇಲ್ಲಿ ದೇಶ ವಿದೇಶಗಳಲ್ಲಿ ಎಲ್ಲ ಕಡೆ ಆಗಿದೆ ಅದು. ಅದನ್ನು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಮಾಡಿದ್ದೀನಿ. ಅದರಲ್ಲಿ ಒಂದು ಪಾತ್ರ ಕೈಲಾಸಮ್ಮರವರ ನಾಗತ್ತೆ. ಆ ನಾಗತ್ತೆ ಕೂಡ ಇದೇ ರೀತಿಯ ವಿಧವೆ, ಕೆಂಪು ಸೀರೆ ಬೋಳು ತಲೆಯ ವಿಧವೆ. ಅವರು ಹಾಗೆ ಅಲ್ಲಿ ಒಂದು ರೀತಿಯಲ್ಲಿ ಜೀವ ವಿರೋಧಿ ಧೋರಣೆ ಅವ್ರದ್ದು. ಯಾರೂ ಸಂತೋಷವಾಗಿರೋದು ಅವ್ರಿಗೆ ಸಹಿಸೋದಿಲ್ಲ. ಅದೇ ರೀತಿ ನಮ್ಮ ಅಜ್ಜಿ ಇದ್ದಿದ್ದು. ನಾನು ಆ ಪಾತ್ರ ಮಾಡುವಾಗ ನಮ್ಮ ಅಜ್ಜಿನೇ ಆಗಿರ್ತೀನಿ. ನನ್ನ ಈ ಮಾಲತೇಶ್ ಬಡಿಗೇರವರು ನನ್ನ ಮುಖಕ್ಕೊಂದು ಮುಖವಾಡ ಮಾಡಿಕೊಟ್ಟಿದ್ದಾರೆ. ಅವರು ನನ್ನ ಮುಖದ್ದೇ ಅಚ್ಚು ತಗೊಂಡು ಮಾಡಿದ್ದಾರೆ. ಅದು ಬಹುಶಃ ನಮ್ಮ ಫ್ಯಾಮಿಲಿ ರಿಸೆಂಬ್ಲೆನ್ಸ್ ಇದ್ದೇ ಇರುತ್ತಲ್ಲ, ಅದು ನಾನು ಅದು ಹಾಕ್ಕೊಂಡು ಬಿಟ್ಟರೆ ನಮ್ಮ ಮನೆಯವರೆಲ್ಲ ಹೇಳ್ತಾರೆ ನಾನು ನಮ್ಮ ಅಜ್ಜಿ ಥರನೇ ಕಾಣ್ತೀನಿ ಅಂತ. ಅದೊಂದು ರೀತಿಯಲ್ಲಿ ನಮ್ಮ ಅಜ್ಜಿಯನ್ನು ಮೈಮೇಲೆ ಬರೆಸ್ಕೊಂಡಂಗೆ ಆ ಪಾತ್ರ ಮಾಡುವಾಗ ನನಗೆ. ಅದರಲ್ಲಿ ನಾನು ಹೇಳ್ತೀನಿ ಇದೇ ರೀತಿ ಯಾತಕ್ಕೋಸ್ಕರ ಈ ಬೋಳು ತಲೆಯ ಕೆಂಪು ಸೀರೆಯ ವಿಧವೆಯರು ಅಷ್ಟು ಕಹಿಯಾಗಿರ್ತಾರೆ ಅಂತ. ಅವರಿಂದ ಎಲ್ಲವನ್ನು ಕಿತ್ಕೊಂಡಿರೋದ್ರಿಂದ ಅವ್ರ ಮೈಯಲ್ಲಿ ಮನಸ್ಸಿನಲ್ಲೆಲ್ಲ ವಿಷ ತುಂಬ್ಕೊಂಬಿಟ್ಟಿರುತ್ತೆ. ಅದು ಅವ್ರು ಇನ್ನೂ ಮೇಲೆ ಅವ್ರು ತಿರ್ಸ್ಕೊಳ್ಳೇಬೇಕು. ಅದು ಸಮಾಜದ ಮೇಲಿನ ಎಲ್ಲ ಸಿಟ್ಟನ್ನು ಅವರು ಆ ಮನೆಯಲ್ಲಿರುವಂತಹ ಯಂಗರ್ ವಿಮೆನ್ ಯಾರು ಇರ್ತಾರೆ, ಸೊಸೆಯರಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಅವ್ರ ಮೇಲೆ ತಿರ್ಸ್ಕೊಳ್ತಾರೆ. ನಮ್ಮ ಅಜ್ಜಿ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಆಗಿದ್ದರು. ಆ ನಾಗತ್ತೆ ನೀವು ಕೈಲಾಸಮ್ಮ ಅವ್ರದ್ದು ಓದಿದರೆ, ಟೊಳ್ಳುಗಟ್ಟಿ ಎಲ್ಲ ಓದಿದರೆ ಅದೇ ರೀತಿಯ ಮನೋಭಾವ ಅವರದ್ದು. ಹಾಗಾಗಿ ನಾವು ಒಂದು ಸಿನಿಮಾಕ್ಕೆ ಹೋದರೆ ಸಹಿಸ್ತಿರ್ಲಿಲ್ಲ, ನಾವೊಂದು ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಾ ಇದ್ದರೆ ಸಹಿಸ್ತಾ ಇರಲಿಲ್ಲ, ಒಂದು ಪಕ್ಕದ ಮನೆಗೆ ಹೋಗಿ ಕೂತ್ಕೊಂಡ್ರೆ ಸಹಿಸ್ತಾ ಇರಲಿಲ್ಲ, ಬೆಳಗ್ಗೆ ಎದ್ದುಬಿಟ್ಟು ನಾವು ತಿಂಡಿ ಬೇಕು ಅಂತ ಅಡುಗೆ ಮನೆಗೆ ಹೋದರೆ ಸಹಿಸ್ತಾ ಇರಲಿಲ್ಲ. ಎಲ್ಲದಕ್ಕೂ ಅಂತ ಪುಡುಕೋರು. ಅದು ನನಗೇನಾಗ್ಬಿಟ್ಟಿತ್ತು ಅಂತಂದರೆ ಮನೆ ಅನ್ನೋದು ಒಂದು ರೀತಿಯ ಹಿಂಸೆ. ನನಗೆ ಮನೆ ಬಗ್ಗೆ ಯಾವತ್ತೂ ಕೂಡ ಪ್ರೀತಿ ಇರಲಿಲ್ಲ, ಇಲ್ಲಿ ಬೆಳಿಲೇ ಇಲ್ಲ ಯಾರ ಜೊತೆಲೂ. ಹಾಗಾಗಿ ನಾನು ಹಾಸ್ಟೆಲ್ಗೆ ಹೋಗೋದಕ್ಕೋಸ್ಕರ ತುದಿಗಾಲಲ್ಲಿ ನಿಂತಿದ್ದೆ. ಹಾಸ್ಟೆಲ್ಗೆ ಹೋದ್ಮೇಲೆ ನನಗೆ ಯಾವತ್ತೂ ಕೂಡ ಮನೆಯನ್ನು ಮಿಸ್ ಮಾಡಿಕೊಳ್ಳಿಲ್ಲ. ನಾನು ನನಗೊಂದು ಮನೆ ಅಂತ ಇದೆ ಅನ್ನೋದೇ ಯಾವತ್ತೂ ನನಗೆ ಇರಲಿಲ್ಲ. ನನಗೆ ಹಾಸ್ಟೆಲ್ ಜೀವನನೇ ನನಗೆ ಒಳ್ಳೆಯ ನಿಜವಾದ ಜೀವನ ಅಂತ ಅನ್ನಿಸ್ತಾ ಇತ್ತು. ಎಮ್ ಎ ಇಂಗ್ಲೀಷ್ ಓದ್ದೆ ನಾನು. ಇಲ್ಲ, ಇಂಗ್ಲೀಷ್ ಎಮ್ ಎಗೆ ತುಂಬ ಹುಡುಗಿರೇ ಬರ್ತಾಯಿದ್ರು. ಯಾಕೆಂದರೆ ಇಂಗ್ಲೀಷ್ ಸಾಹಿತ್ಯವನ್ನು ಓದಿದರೆ ಒಳ್ಳೆ ಕೆಲಸಗಳಿಗೆ ಯಾವುದಕ್ಕೂ ಸೇರೋಕ್ಕಾಗ್ತಾರೆ. ಅವತ್ತಿಗಾಗಲೇ ಇಂಜಿನಿಯರಿಂಗು ಅದೆಲ್ಲ ಜಾಸ್ತಿ, ಅದರ ಹಾವಳಿ ಜಾಸ್ತಿ ಆಗಿಬಿಟ್ಟಿತ್ತು. ನಾನು ಓದ್ತಾ ಇದ್ದಂತಹ ರೀಜನಲ್ ಕಾಲೇಜು ಮೈಸೂರಿನಲ್ಲಿ, ಅದರ ಪಕ್ಕದಲ್ಲೇ ಜೆ ಸಿ ಇ ಕಾಲೇಜ್ ಅಂಥೇಳಿ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅದಿತ್ತು. ಮತ್ತು ಮೈಸೂರಿನಲ್ಲಿ ಎನ್ ಐ ಅಂತ ಇನ್ನೊಂದು ಕಾಲೇಜ್ ಇದೆ. ಅಲ್ಲಿ ಮೈಸೂರಿನಲ್ಲೇ ಆಗಲೇ 2-3 ಇಂಜಿನಿಯರಿಂಗ್ ಕಾಲೇಜ್ಗಳಿದ್ವು. ಸೊ ಬುದ್ಧಿವಂತರಾದಂಥ ಹುಡುಗರು ಇಂಜಿನಿಯರಿಂಗು ಮೆಡಿಸಿನ್ ಅವಕ್ಕೆ ಹೋಗ್ತಾಯಿದ್ರು. ಸಾಹಿತ್ಯ ಓದೋರು ಬೇರೆ ಎಲ್ಲೂ ಸಿಗದಲ್ಲೇ ಬರುವಂಥವ್ರು ಅಂಥವರೇ ಆಗಬೇಕು. ಆದರೆ ಹುಡುಗಿರಲ್ಲಿ ಹಂಗಿರ್ತಾ ಇರಲಿಲ್ಲ. ಹುಡುಗಿರಲ್ಲಿ ಬಹಳ ಸೂಕ್ಷ್ಮವಾದಂಥ ಮನಸ್ಸಿರುವಂಥವ್ರು, ಬುದ್ಧಿವಂತರಾದಂಥವ್ರು ಇಂಗ್ಲೀಷ್ ಎಮ್ ಎಗೆ ಬರ್ತಾಯಿದ್ರು.
ಹಾಗಾಗಿ ನನ್ನ ಕ್ಲಾಸ್ಮೇಟ್ಸಲ್ಲಿ ಎಲ್ಲ ಬಹಳ ಒಳ್ಳೆಯ ಮನೋಭಾವ ಇರೋರು, ಒಂದು ಸೂಕ್ಷ್ಮ ಮನಸ್ಸಿನವರು ಹುಡುಗಿರಿದ್ರು, ಹುಡುಗರು ಇದ್ದರು. ಅಂದರೆ ಅವರು ಕೂಡ ಒಂದು ರೀತಿಯಲ್ಲಿ ನಾವು ಯಾರು ಸೋಷಿಯಲ್ ರಿಜೆಕ್ಟ್ಸ್ ಅಂತಾರಲ್ಲ ಆ ಥರ ಮೇಲಕ್ಕೇರೋದ್ರಲ್ಲಿ ಆಸಕ್ತಿ ಇಲ್ಲದೆ ಒಂದು ರೀತಿಯ ಸರಳ ಜೀವನ, ಸೂಕ್ಷ್ಮವಾದಂಥ ಆಲೋಚನೆ ಇದರಲ್ಲಿ ತೊಡಕೊಳ್ಳೋಕೆ ಇಷ್ಟ ಇರುವಂಥವ್ರು ಮಾತ್ರ ನಮ್ಮ ಜೊತೆ ಇದ್ದರು. ಅದರಲ್ಲಿ ಕೆಲವರು ಬಿದ್ರಿಹಳ್ಳಿ ನರಸಿಂಹಮೂರ್ತಿ ಅವರು ರೈಟರ್ ಆದರು, ಲಕ್ಷ್ಮೀನಾರಾಯಣ ಅಂತ ಅವರು ರೈಟರ್ ಆದರು. ಇವರೆಲ್ಲ ಸ್ವಲ್ಪ ಸಾಹಿತ್ಯದ ಮೇಲೆ ಒಂದು ರೀತಿಯ ಮೋಹ ಇಟ್ಕೊಂಡು ಬಂದಂಥ ಕೆಲವು ಹುಡುಗರಿದ್ದರು. ಅದು ಬಿಟ್ಟುಬಿಟ್ರೆ ಈಗ ನಮ್ಮ ಓ ಎಲ್ ನಾಗಭೂಷಣ ಸ್ವಾಮಿ ಅವರು ಕನ್ನಡದ ಬಹಳ ಪ್ರಸಿದ್ಧ ವಿಮರ್ಶಕರು, ಅವರು ನಮ್ಮ ಜೊತೆ ಎಮ್ ಎ ಮಾಡಿದವರು. ಹೌದು, ಅದು ಅವತ್ತಿನ ಸಂದರ್ಭ ಆಗಿತ್ತು. ಸಾಹಿತ್ಯ ನಮಗೆ ಬಹಳ ಅದ್ಭುತವಾದಂಥ ಅಧ್ಯಾಪಕರುಗಳಿದ್ದರು. ಆ ಯು ಆರ್ ಅನಂತಮೂರ್ತಿಯವರು ನನಗೆ 6 ವರ್ಷ ಪಾಠ ಹೇಳಿದ್ದಾರೆ, ಇಂಗ್ಲೀಷ್ ಪಾಠ. ಹೌದು. ಆಮೇಲೆ ರಾಜೀವ್ ತಾರಾನಾಥ್ ಅವರು ನಮ್ಮ ಮೇಷ್ಟ್ರ ಆಗಿದ್ದರು. ಬಾಲಗೋಪಾಲ್ ವರ್ಮಾ, ವಿಶ್ವನಾಥ್ ಮಿರ್ಲೆ ಮೈಸೂರಿನಲ್ಲಿ, ಇವರೆಲ್ಲರೂ ನನ್ನ ಅಧ್ಯಾಪಕರಾಗಿದ್ದವರು. ಎಲ್ಲರೂ ಕೂಡ ಕಲೆ, ಸಾಹಿತ್ಯ, ನಾಟಕ ಇದರಲ್ಲಿ ಮೊದಲಿಂದನೂ ಒಂದು ರೀತಿಯ ತುಂಬ ಆಳವಾದಂಥ ಅಭಿರುಚಿ ಇಟ್ಕೊಂಡಿದ್ದಂಥ ಜನ. ಅವರ ಮಧ್ಯದಲ್ಲೇ ನಾನು ಬೌದ್ಧಿಕವಾಗಿ ಬೆಳೆದಿದ್ದು ಇವರುಗಳ ಮಧ್ಯದ. ತುಂಬ ಚೆನ್ನಾಗಿರ್ತಿತ್ತು ನಮಗೆ. ಅನಂತಮೂರ್ತಿ, ರಾಜೀವ್ ತಾರಾನಾಥ್ ಮಧ್ಯ ಯಾರ ಕ್ಲಾಸು ಹೆಚ್ಚು ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ. ಆ ರೀತಿಯ ಇಬ್ಬರು ಕೂಡ ಬಹಳ ಅದ್ಭುತವಾಗಿ ಪಾಠ ಮಾಡ್ತಾಯಿದ್ರು. ಬಹಳ ನಮ್ಮಲ್ಲೆಲ್ಲ ಒಂಥರ ಸ್ಫೂರ್ತಿಯನ್ನು ತುಂಬ್ತಾಯಿದ್ರು. ಜೊತೆಗೆ ನಮ್ಮಲ್ಲಿದ್ದಂತಹ ಒಂದು ಸಂಕುಚಿತ ಭಾವನೆಗಳನ್ನೆಲ್ಲ ತೊಡೆದು ಹಾಕ್ಬಿಡ್ತಾಯಿದ್ರು. ನಾನು ಒಂದು ಸಣ್ಣ ಊರಿಂದ ಬಂದಂಥ ಹುಡುಗಿ, ಹುಡುಗರು ಹುಡುಗಿರು ಒಂದೇ ಕ್ಲಾಸಲ್ಲಿ ಅಂತಲೇ ನಾವು, ಅವ್ರ ಹುಡುಗರು ಅಲ್ಲಿದ್ದರೆ ಇಷ್ಟು ದೂರ ಇದ್ದಂತ ಇರ್ತಾಯಿದ್ದವ್ರು ನಾವು. ಅಲ್ಲಿಗೆ ಹೋದ ಕೂಡಲೇ ಅದನ್ನೆಲ್ಲ ಬಿಡಿಸಿದ್ರು. ಹುಡುಗ ಹುಡುಗಿಯವರು ಒಟ್ಟಾಗಿ ಒಂದು ರೀತಿಯಲ್ಲಿ ಸಮಾನರಾಗೇ ಇರಬೇಕು ಅಂತ, ಆ ರೀತಿಯ ಒಂದು ಮನೋಭಾವನೆ, ಸಮಾನತೆಯ ಬಗ್ಗೆ ನಮಗೆ ನಿಜವಾಗಿ ಒಂದು ಕಲ್ಪನೆ ಹುಟ್ಟಿದ್ದು ಆವಾಗಲೇ ಅಂತ ಹೇಳ್ಬೋದು. ಯಾಕೆಂದರೆ ಆವಾಗ ನಾವು ಬೇರೆ ಕೂತ್ಕೊಳ್ತಾ ಇದ್ವಿ ಹುಡುಗಿರು. ಅವ್ರೇನು ಮಾಡಿದ್ರು, ಒಂದಿನ ನಮ್ಮ ಹುಡುಗರು ನಮ್ಮ ಮೇಷ್ಟ್ರುಗಳು ಎಲ್ಲ ಸೇರಿಕೊಂಡು ಎಲ್ಲ ಹುಡುಗಿರ ಇದನ್ನು ಕುರ್ಚಿಗಳನ್ನು ಹುಡುಗರದ್ರ ಮಧ್ಯೆ ಹಾಕ್ಬಿಟ್ರು. ನಮಗೆ ಇಲ್ಲಿ ಆ ಕಡೆ ಈ ಕಡೆ ಎಲ್ಲಿ ಹುಡುಗರಿಗೆ ತಗೊಳ್ಬಿಡ್ತೀವೋ ಅಂತ ಹೆದರಿಕೆ, ಅಷ್ಟು ಸಂಕೋಚದಿಂದ ಕೂತ್ಕೊಳ್ತಾ ಇದ್ವಿ. ಒಂದು ರೀತಿಯಲ್ಲಿ ಧೈರ್ಯವಾಗಿ ಮುನ್ನುಗ್ಗು ಹಾಗೆ ಒಂದು ಸಮಾನತೆಗಾಗಿ ಹೋರಾಡೋ ಥರ ನಮಗೆ ಕೇಳ್ದಲ್ಲೇ ಸಿಕ್ಬಿಟ್ಟಿತ್ತು ಆ ಥರ ಸಮಾನತೆಯಲ್ಲಿ. ಮುಂದೆ ನಾನು ಆ ಸಮಾನತೆಗಾಗಿ ಹೇಗೆ ಹೆಣ್ಣು ಹೋರಾಡಬೇಕಾಗುತ್ತೆ ಅಂತ ಅದ್ರ ಬಗ್ಗೆ ಮಾತಾಡ್ತಾನೆ ಬಂದೆ, ನಾಟಕ ಮಾಡ್ತಾನೆ ಬಂದೆ. ಆದರೆ ನನಗೆ ಅದು ಬಹಳ ಸುಲಭವಾಗಿ ಸಿಕ್ತು ನನ್ನ ಕಾಲೇಜ್ ಜೀವನದಲ್ಲಿ ಇಂಥ ಗುರುಗಳು ಇದ್ದಿದ್ದರಿಂದ. ಎಮ್ ಎ ಆದ ನಂತರ, ಎಮ್ ಎ ಆದಮೇಲೆ 1 ವರ್ಷ ಹಾಸನದಲ್ಲಿ ಕೆಲಸ ಮಾಡಿದೆ ಲೆಕ್ಚರರಾಗಿ. ಅಲ್ಲಿ ಒಂದು ಎ.ವಿ. ಕಾಂತಮ್ಮ ಕಾಲೇಜ್ ಫಾರ್ ವಿಮೆನ್ ಅಂತ ಇದೆ, ಅಲ್ಲಿ 1 ವರ್ಷ ಕೆಲಸ ಮಾಡಿದೆ. ಅಷ್ಟೊತ್ತಿಗೆ ಚಂದ್ರಶೇಖರ್ ಅವರು ಸುಮಾರು 10-12 ವರ್ಷದಿಂದ ಇಂಗ್ಲೆಂಡಲ್ಲಿದ್ದವರು, ಅವರು 1 ವರ್ಷ ಮೈಸೂರಿಗೆ ವಾಪಸ್ ಬಂದಿದ್ದರು ಒಂದು ರಿಸರ್ಚ್ ಮಾಡೋದಕ್ಕಾಗಿ. ಅವ್ರ ತಾಯಿ ಅವರು ಮದುವೆ ಮಾಡ್ಕೊಳ್ಳಿ ಅಂತ ಬಹಳ ಕೇಳ್ತಾಯಿದ್ರು. ಅದೇ ಸಂದರ್ಭದಲ್ಲಿ ನನ್ನ ಅಣ್ಣನ ಮದುವೆ ಆಯಿತು. ಜೂನ್ 2 ತಾರೀಕು ನನ್ನ ಅಣ್ಣನ ಮದುವೆ ಆಯಿತು. ನನ್ನ ಅಣ್ಣ ಒಬ್ಬ ವಯಲಿನಿಸ್ಟ್, ಬಹಳ ವೆಲ್ ನೋನ್ ವಯಲಿನಿಸ್ಟ್, ಎಚ್ ಕೆ ನರಸಿಂಹಮೂರ್ತಿ ಅಂತ ಹೇಳಿ ಮೈಸೂರಿನಲ್ಲಿ AIR ಕಲಾವಿದರಾಗಿದ್ದರು. ಅವ್ರ ಮಗ HN ಭಾಸ್ಕರ್ ಅಂತ, ಅವನು ಇವಾಗ ಆಲ್ ಓವರ್ ದ ವರ್ಲ್ಡ್ ಓಡಾಡ್ತಾ ಇರ್ತಾನೆ. ಬಹಳ ದೊಡ್ಡ ಸಂಗೀತಗಾರರ ಇದು ಒಂದು ಮನೆತನದ ಹುಡುಗಿಯನ್ನೇ ಮದುವೆ ಆದ ನನ್ನ ಅಣ್ಣ ಅಲ್ಲಿ ಮೈಸೂರಿನಲ್ಲಿ. ಪಿಟೀಲ್ ಮುತ್ತಣ್ಣ ಅಂತ ಮೈಸೂರು ಅರಮನೆಯಲ್ಲಿ ವಿದ್ವಾಂಸರಾಗಿದ್ದವರು, ಅವರ ಮಗಳನ್ನು ನನ್ನ ಅಣ್ಣ ಮದುವೆ ಆದ. ಚಂದ್ರಶೇಖರ್ ಅವ್ರ ಮನೆಯವರು ಅದೇ ಏರಿಯಾದಲ್ಲಿ ಇದ್ದಿದ್ದು, ವಿದ್ಯಾರಣ್ಯಪುರದಲ್ಲಿ. ಅವರೆಲ್ಲ ಇವರಿಗೆ ಪರಿಚಿತರು. ಹಾಗಾಗಿ ನನ್ನ ಅಣ್ಣನ ಮದುವೆಗೆ ಚಂದ್ರಶೇಖರ್ ತಮ್ಮ ಬಂದಿದ್ದರು. ಅಲ್ಲಿ ಅವರು ನನ್ನನ್ನು ನೋಡಿ ಆವಾಗ ಈ ಥರ ಒಬ್ಬಳು ಹುಡುಗಿ ಇದ್ದಾಳೆ ಇವ್ರ ಮನೆಯಲ್ಲಿ ಅಂತ ಹೇಳಿ, June 2 ನನ್ನ ಅಣ್ಣನ ಮದುವೆ ಆದರೆ June 16 ನನ್ನ ಮದುವೆ ಆಯಿತು. 15 ದಿನವೂ ಇಲ್ಲ. ಸಿಂಪಲಾಗಿ ಮಾಡ್ಕೊಡಿ, ನಮಗೇನು ಬೇಡ ಅಂದರು. ನಮ್ಮೂರಿನಲ್ಲಿ ನಮ್ಮ ಮನೆ ಮುಂದೆ ಒಂದು ಚಪ್ರ ಹಾಕಿ ಮದುವೆ ಮಾಡಿಬಿಟ್ಟು, ಒಂದು 1/2 ಡೇ ಮದುವೆ. ಯಾಕೆಂದರೆ ಚಂದ್ರಶೇಖರ್ ಅವರು ಹೊರಗಡೆ ದೇಶದಲ್ಲಿ ಇದ್ದು ಅವರಿಗೂ ಕೂಡ ಯಾವುದೇ ರೀತಿಯ ಕಂದಾಚಾರ ಅತಿಯಾದಂಥ ಶಾಸ್ತ್ರ ಇದರಲ್ಲಿ ನಂಬಿಕೆ ಇರಲಿಲ್ಲ. ಹಾಗಾಗಿ ಭಾಳ ಎಲ್ಲ ಸೆರೆಮನಿ ಕಟ್ ಮಾಡಿಬಿಟ್ಟು ತಾಳಿ ಕಟ್ಟಿಸೋದು, ಹಿರಿಯರು 4 ಜನಕ್ಕೆ ನಮಸ್ಕಾರ ಮಾಡೋದು ಮುಗಿದೋಯ್ತು. ಎಷ್ಟೋ ನಮ್ಮೂರಿನಲ್ಲಿ ಮದುವೆ ಕರೆದಿದ್ದವ್ರು ಬರೋ ಹೊತ್ತಿಗೆ ಮದುವೆನೇ ಆಗೋಗ್ಬಿಟ್ಟಿತ್ತು. ಸೊ
ಇಲ್ಲ ಅದು ಅದಕ್ಕೆ ಮುಂಚೆ ಅನಂತಮೂರ್ತಿ ಅವ್ರ ಜೊತೆ ನಮ್ಮ ಮನೆಗೆ ಬಂದಿದ್ರು ಅವ್ರು ನನ್ನ ನೋಡೋಕ್ಕೆ ಅವ್ರಿಗೆ ಅನಂತಮೂರ್ತಿ ಅವರು ಗುರುಗಳೇ ನಂದು ಗುರುಗಳು ನನ್ನ ಚೆನ್ನಾಗಿ ಗೊತ್ತಿದ್ದವರಲ್ವೋ ಅದಕ್ಕಾಗಿ ಅವ್ರನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ರು ನನ್ನ ಜೊತೆ ಮಾತಾಡೋದಕ್ಕೆ ಅದಕ್ಕೆಲ್ಲ ಮಾತಾಡಿದ್ವಿ ಅವು ಅವ್ರಿಗೆ ಇಷ್ಟ ಆಯಿತು ಹೆಚ್ಚು ಪರಿಚಯ ಆಗೋದಕ್ಕೆ ಓಡಾಡೋದಕ್ಕೆ ಅದಕ್ಕೆಲ್ಲ ಅವತ್ತು ಅವಕಾಶವೂ ಇರಲಿಲ್ಲ ಅದ್ರ ಜೊತೆಗೆ ನಮ್ಮ ಅಣ್ಣನ ಮದುವೆ ಆದಮೇಲೆ ನಾನು ಸುಸ್ತಾಗಿಬಿಟ್ಟು ನನಗೆ ಪ್ಯಾರಾಟೈಫಾಯ್ಡ್ ಬಂದುಬಿಟ್ಟಿತ್ತು ನನ್ನ ಮದುವೆ ಟೈಮ್ನಲ್ಲೂ ನನಗೆ ಟೈಫಾಯ್ಡ್ ಇತ್ತು ಹಾಗಾಗಿ ಹೆಚ್ಚಿನ ಯಾವುದೇ ಶ್ರಮಕ್ಕೆ ಇದಕ್ಕೆಲ್ಲ ಹೋಗಲಿಲ್ಲ ಒಂದು ಸತಿ ಭೇಟಿಯಾದ್ವಿ ಅನಂತಮೂರ್ತಿ ಅವರಿಂದ ನನ್ನ ಬಗ್ಗೆ ಅವರು ಕೇಳಿ ತಿಳ್ಕೊಂಡಿದ್ರು ಅನಂತಮೂರ್ತಿ ಅವ್ರ ಬಗ್ಗೆ ಇವ್ರಿಗೂ ಸಾಕಷ್ಟು ಗೌರವ ಇತ್ತು ಸೊ ಇವತ್ತಿಗೂ ಛೇಡಿಸ್ಬೇಕಾರೆ ಅನಂತಮೂರ್ತಿ ಅವ್ರು ಬದುಕಿದಷ್ಟು ದಿನಾನು ಅವ್ರು ಹೇಳೋರು ನೀವು ಒಂದು ನನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ರಿ ನೀವು ಅಂತ ನಿಮ್ಮನ್ನು ಕ್ಷಮಿಸೋಕ್ಕಾಗದೆ ಇರುವಂಥ ತಪ್ಪು ಮಾಡಿಬಿಟ್ಟಿದ್ದೀರಾ ನೀವು ಅಂತ ಅವ್ರಿಗೆ ಯಾವಾಗಲೂ ಛೇಡಿಸೋರು ಆಮೇಲೆ ಇದು ಚಂದ್ರಶೇಖರು ಇಂಗ್ಲೆಂಡ್ಗೆ ವಾಪಸ್ ಹೋಗಬೇಕಿತ್ತು ಸೊ ಎರಡೇ ತಿಂಗಳಲ್ಲಿ ನಾನು ಅವ್ರ ಜೊತೆ ಇಂಗ್ಲೆಂಡ್ಗೆ ವಾಪಸ್ ಹೋದೆ ಜೂನ್ನಲ್ಲಿ ಮದುವೆ ಆಯಿತು ಆಗಸ್ಟ್ನಲ್ಲೋ ಏನೋ ಇಂಗ್ಲೆಂಡ್ಗೆ ಹೊರಟೋದ್ವಿ ಅವರು ಆಕ್ಸ್ಫರ್ಡ್ನಲ್ಲಿ ಪಿ ಎಚ್ ಡಿ ಮಾಡ್ತಾಯಿದ್ರು ಚಂದ್ರಶೇಖರು ಅವರು ಯಾವಾಗಲೂ ಕೂಡ ನನ್ನ ಅವರು ಬಹಳ ಪ್ರಗತಿಪರವಾಗಿ ಆಲೋಚನೆ ಮಾಡ್ತಾಯಿದ್ದವರು ಮಾರ್ಕ್ಸ್ವಾದಿಗಳ ಒಡನಾಟ ಇತ್ತು ಈ ದೊಡ್ಡ ದೊಡ್ಡ ಇವತ್ತಿನ ದಿನ ಪ್ರಭಾತ್ ಆ್ಯಂಡ್ ಉತ್ಸಾ ಪಟ್ನಾಯಕ್ ಅಂತೆಲ್ಲ ಬಹಳ ದೊಡ್ಡ ಅರ್ಥಶಾಸ್ತ್ರಜ್ಞರು ದೆಹಲಿಯಲ್ಲಿದ್ದಾರೆ ದೀಪಕ್ ನಯ್ಯರ್ ಅಂತ ದೆಹಲಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದರು ಅವರೆಲ್ಲ ಇವರ ಸ್ನೇಹಿತರಾಗಿದ್ದವರು ಎಲ್ಲರೂ ಕೂಡ ಒಂದು ಸಮಾನತೆ ಮತ್ತು ಪ್ರಗತಿಪರವಾದಂಥ ಆಲೋಚನೆಗಳಲ್ಲಿ ತೊಡಗಿದ್ದವರು ಸೊ ನಾನು ಅಲ್ಲಿಗೆ ಹೋದ ಕೂಡಲೇ ಚಂದ್ರಶೇಖರ್ ನೀನು ಓದೋದಿದ್ರೆ ಓದು ಏನು ಬೇಕಿರುವೆ ಅಂತಂದರು ನಾನು ಓದೋದಕ್ಕೆ ಆಕ್ಸ್ಫರ್ಡ್ನಲ್ಲಿ ನನಗೆ ಓದೋದಕ್ಕೆ ಅವಕಾಶ ಇರಲಿಲ್ಲ ಯಾಕೆಂದರೆ ಅಲ್ಲಿ ಎಮ್ ಎ ಅನ್ನೋದೇ ಇಲ್ಲ ಆಕ್ಸ್ಫರ್ಡಲ್ಲಿ ಏನಂದರೆ ಎಮ್ ಎ ಅನ್ನೋದು ಒಂದು ಆನರರಿ ಡಿಗ್ರಿ ಅದು ಅಲ್ಲಿ ಓದೋಕ್ಕೆ ಏನಿಲ್ಲ ಅಲ್ಲಿ ನೀವು ಬಿ ಎ ಆನರ್ಸ್ ಮಾಡಬೇಕು 4 ವರ್ಷ ಅದು ಮಾಡಿ ಒಂದು ಸ್ವಲ್ಪ ವರ್ಷ ಆದಮೇಲೆ ಎಮ್ ಎನ ನೀವು ಆನರರಿಯಾಗಿ ಪಡಿಬೋದು ಹಾಗಾಗಿ ನನಗೆ ಲೀಡ್ಸ್ ಯೂನಿವರ್ಸಿಟಿನಲ್ಲಿ ಎಮ್ ಎಗೆ ಸೀಟ್ ಸಿಕ್ತು ಅವತ್ತಿನ ದಿನ ಸಿ ಡಿ ನರಸಿಂಹಯ್ಯ ಮೈಸೂರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದವರು ಅವರು ಚಂದ್ರಿಗೂ ಬಹಳ ಬೇಕಾದವರು ನನಗೂ ಮೇಷ್ಟ ಆಗಿದ್ದವರು ಅವರು ಆ ಲೀಡ್ಸ್ ಡಿಪಾರ್ಟ್ಮೆಂಟಿನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ವಿಲಿಯಂ ವಾಲ್ಶ್ ಅಂತ ಅವರು ಅವರು ದೊಡ್ಡ ಸ್ನೇಹಿತರು ಅವ್ರಿಗೆ ಹೇಳಿದರು ಅಲ್ಲಿ ಇಂಗ್ಲೆಂಡಲ್ಲಿ ಹೇಗೆ ಅಂದರೆ ಒಂದು ಕಾಲೇಜಿಗೆ ಇದೆಲ್ಲ ಸೆಲೆಕ್ಷನ್ಸ್ ಎಲ್ಲ 6 ತಿಂಗಳು ಮುಂಚೆ ಮಾಡಿರ್ತಾರೆ ಇದು ಸೆಪ್ಟೆಂಬರ್ನಲ್ಲಿ ಶುರುವಾಗೋದಕ್ಕೆ ನಾನು ಆಗಸ್ಟಲ್ಲಿ ಇಂಗ್ಲೆಂಡಿಗೆ ಹೋಗಿದ್ದೆ ಆಸ್ಟ್ರಲ್ ಆ ತಕ್ಷಣದಲ್ಲಿ ಯಾರೂ ಕೊಡಲ್ಲ ಆದರೆ ಸಿ ಡಿ ನರಸಿಂಹಯ್ಯನವರು ನನ್ನ ಪರವಾಗಿ ಅವ್ರ ಕೈಲಿ ಮಾತಾಡಿದ್ರಿಂದ ನನಗೆ ತಕ್ಷಣ ಅಲ್ಲಿ ಸೀಟ್ ಕೊಟ್ಟರು ಅಲ್ಲಿ 1 ವರ್ಷದ ಎಮ್ ಎ ಮಾಡಿದೆ ಅದು ಆಕ್ಸ್ಫರ್ಡ್ನಿಂದ 300 ಮೈಲಿ ದೂರ ನಾನು ಟ್ರೈನ್ನಲ್ಲಿ ಹೋಗಿ ಬಂದು ಮಾಡಿದೆ ಅಂದರೆ ನಾನು ಅಲ್ಲಿ ರೂಮ್ ಮಾಡಿಕೊಂಡಿದ್ದೆ ನಾನು ಹೋಗಿ ಅಲ್ಲಿ ಒಂದು ಆ 1 ವರ್ಷ ನಾನು ಕೆಲಸ ಕೂಡ ಮಾಡ್ತಾಯಿದ್ದೆ ನೀ ಒಬ್ಬರು ಸ್ಯಾರಾ ಹಾಬ್ಸನ್ ಅಂತ ಹೇಳಿ ಒಬ್ಬ ಇಂಗ್ಲೀಷ್ ಲೇಖಕಿ ಇಲ್ಲಿ ಬಂದು ಮೇಲ್ಕೋಟೆ ಹತ್ತಿರ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿಯನ್ನು ಸ್ಟಡಿ ಮಾಡಿದರು ಅವರು ಅದ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದರು ಫ್ಯಾಮಿಲಿ ವೆಬ್ ಅಂತ ಅವರ ಫ್ಯಾಮಿಲಿ ಜೊತೆ ಮಾತುಕತೆ ಆಡಬೇಕಾದ್ರೆ ಒಬ್ಬ ಮಧ್ಯವರ್ತಿನ ಕರ್ಕೊಂಡು ಹೋಗಿದ್ರು ಒಬ್ಬ ಇಂಟರ್ಪ್ರಿಟರ್ನ ಕರ್ಕೊಂಡು ಹೋಗಿದ್ದರು ಆದರೆ ಏನಾಗುತ್ತೆ ಅಂದರೆ ಆ ಸ್ಪಾಟಲ್ಲಿ ನೀವು ಸಂಪೂರ್ಣವಾಗಿ ಅವ್ರು ಹೇಳಿದ್ದನ್ನು ಹೇಳಿರೋದಿಲ್ಲ ಏನೋ ಸಮಪ್ ಮಾಡಿಬಿಟ್ಟು ನಿಮ್ಮ ಮಾತಿನಲ್ಲೇ ನೀವು ಹೇಳಿಬಿಟ್ಟಿರ್ತೀರ ಅವ್ರಿಗೇನಂದರೆ ಅವ್ರು ಆ್ಯಕ್ಚುಲಾಗಿ ಅವ್ರು ಏನು ಹೇಳಿದರು ಅನ್ನೋದು ಪದಶಃ ಬೇಕಾಗಿತ್ತು ಅವರಿಗೆ ನಾನು ಇಲ್ಲಿ ಮೈಸೂರಿನಲ್ಲೇ ಸಿಕ್ಕಿದ್ರು ನನಗೆ ಅವರು ಹೀಗೆ ನಾನು ಇಂಗ್ಲೆಂಡಿಗೆ ಬರ್ತಾಯಿದ್ದೀನಿ ಅಂದರೆ ಅಲ್ಲಿ ಭೇಟಿ ಮಾಡೋಣ ಅಂತ ಹೇಳಿದರು ಅವರು ನನಗೆ ಇಲ್ಲಿ ಎಲ್ಲ ಮಾತುಕತೆಗಳದ್ದನ್ನು ಟೇಪ್ ಮಾಡಿಕೊಂಡಿದ್ರು ಅವತ್ತಿನ ಪುಟ್ಟ ಟೇಪ್ ಬಾಕ್ಸ್ ಟೇಪ್ ರೆಕಾರ್ಡ್ ಇರ್ತಿತ್ತಲ್ಲ ಅದರಲ್ಲಿ ಟೇಪ್ ಮಾಡಿಕೊಂಡಿದ್ದಂತಹ ಎಲ್ಲ ಕಾನ್ವರ್ಸೇಷನ್ಸನ್ನು ನನಗೆ ಅವರು ಬರೀ ಇಂಗ್ಲೀಷಲ್ಲಿ ಬರ್ಕೊಡು ಅಂತ ಕೇಳಿದರು ಅದಕ್ಕೆ ನನಗೆ ತುಂಬ ಚೆನ್ನಾಗಿ ದುಡ್ಡು ಕೊಡೋರು ಅವರು ಅವತ್ತಿನ ಕಾಲದಲ್ಲಿ ನನಗೆ 2.5 ಪೌಂಡ್ 1 ಗಂಟೆಗೆ ಅಂದರೆ ಅದು ಅದು ಹೇಗೆಂದರೆ ಸ್ಕಿಲ್ಡ್ ಜಾಬ್ಗೆ ಅಷ್ಟು ಅಂತ ಅನ್ಸ್ಕಿಲ್ಡ್ ಜಾಬಿಗೆ ನೀವು ಪೆಟ್ರೋಲ್ ಬಂಕಲ್ಲೋ ಹೋಟೆಲಲ್ಲೋ ಕೆಲಸ ಮಾಡಿದ್ರೆ ನಿಮಗೆ 60 ಪೆನ್ಸ್ ಕೊಡ್ತಿದ್ರು ಸ್ಕಿಲ್ಡ್ ಜಾಬ್ಗೆ 2.5 ಪೌಂಡು ಅಂದರೆ ಹೆಚ್ಚು ಕಮ್ಮಿ ಅದರ 4 ರಷ್ಟು ನನಗೆ ಆ ಥರ ಕೊಡೋರು ಅದು ಹೇಗೆ ಅಂದರೆ ಲೀಡ್ಸ್ಗೂ ಆಕ್ಸ್ಫರ್ಡ್ಗೂ ಮಧ್ಯ ಇತ್ತು ಅವರು ಊರು ಸೊ ನಾನು ಲೀಡ್ಸಿಂದ ನನಗೆ ವಾರದಲ್ಲಿ ಬರೀ 3 ದಿನ ಕ್ಲಾಸ್ ಇರ್ತಿತ್ತು 3 ದಿನ ಕ್ಲಾಸ್ ಮುಗಿಸ್ಕೊಂಡು ಗುರುವಾರ ಮಧ್ಯಾಹ್ನ ನಾನು ಅವ್ರ ಊರಿಗೆ ಬಂದು ಇಳಿತಾ ಇದ್ದೆ ಚಂದ್ರಶೇಖರ್ ಆಕ್ಸ್ಫರ್ಡಿಂದ ಅಲ್ಲಿಗೆ ಬರೋರು ಆಕೆ ಮನೆಯಲ್ಲಿ ನಾವು 3 ದಿನ ಇರ್ತಾಯಿದ್ವಿ ಆ 3 ದಿನ ನಾನು ಬೆಳಗಿಂದ ಸಂಜೆವರೆಗೂ ಈ ಕೆಲಸ ಮಾಡಿದೆ ಚೆನ್ನಾಗಿ ದುಡ್ಡೂ ಸಂಪಾದನೆ ಆಗ್ತಾಯಿತ್ತು ಆಕೆ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರು ಜೊತೆಗೆ ನಾವಿಬ್ಬರು ಜೊತೇಲಿರೋಕ್ಕೂ ಆಗ್ತಾಯಿತ್ತು ಮತ್ತು ನಾನು ಆ ಕಡೆ ವಾಪಸ್ ಹೋಗೋರು ಈ ಕಡೆ ಬರ್ತಾ ಇದ್ದಾರೆ ಹಾಗೆ 1 ವರ್ಷ ಕೆಲಸ ಮಾಡಿದ್ದು
ತುಂಬ ಚೆನ್ನಾಗಿತ್ತು ಅದು ಬಹಳ ಖುಷಿ ಕೊಡುವಂಥ ನನಗೆ ಹಂಗೆ ನೋಡೋಕೆ ಹೋದರೆ ನನ್ನ ಈ ಭಾಷಾಂತರದ ಕೆಲಸ ಅಲ್ಲೇ ಪ್ರಾರಂಭ ಆಯಿತು ಅಂತ ಹೇಳ್ಬೋದು ಯಾಕೆಂದರೆ ಈಗ ಈ ಕನ್ನಡದಿಂದ ಅವ್ರು ಮಾತಾಡಿದ್ದನ್ನೆಲ್ಲ ಇಂಗ್ಲೀಷ್ಗೆ ಆಕೆಗೆ ನಾನು ಭಾಷಾಂತರ ಮಾಡಿಕೊಡ್ತಾ ಇದ್ನಲ್ಲ ಅದು ನನಗೆ ಬಹಳ ಇಷ್ಟವಾದಂಥ ಕೆಲಸ ಭಾಷಾಂತರ ಅಲ್ಲಿಂದನೂ ನಾನು ಮಾಡ್ತಾ ಬಂದಿದ್ದೀನಿ ಅವತ್ತಿಂದ ಇವತ್ತಿಗೂ ಮಾಡ್ತಾನೆ ಇದ್ದೀನಿ ನಾನು ಆ ಒಂದು ವರ್ಷ ಮುಗಿತು ಅದೊಂದು ವರ್ಷ ಮುಗಿದ ಮೇಲೆ ಆಕ್ಸ್ಫರ್ಡಿಗೆ ವಾಪಸ್ ಬಂದೆ ಅಲ್ಲಿ ನಾನು ನನ್ನ ಟ್ರೈನಿಂಗ್ ಆಗಿದ್ದೆ ನನಗೆ ಇಂಗ್ಲೀಷ್ ಟೀಚರಾಗಿ ಆಕ್ಸ್ಫರ್ಡ್ನಲ್ಲಿ ಇಂಗ್ಲೀಷ್ ಟೀಚಿಂಗ್ಗೆ ಅವಕಾಶ ಹುಡುಕೊಂಡು ಹೋದೆ ಅಲ್ಲಿ ಬೇಕಾದಷ್ಟು ಇಂಗ್ಲೀಷ್ ಸ್ಪೀಕಿಂಗ್ ಕಲಿಸೋ ಸ್ಕೂಲ್ಗಳಿದ್ವು ಅಲ್ಲಿ ಒಂದು ಸ್ಕೂಲಲ್ಲಿ ಹುಟ್ಟು ಕೇಳಿದೆ ನಾನು ಈ ಥರ ಎಮ್ ಎ ನಂದು ಸ್ಪೆಷಾಲಿಟಿನೇ ನಂದು ರೀಜನಲ್ ಕಾಲೇಜ್ನಲ್ಲಿ ಐ ವಾಸ್ ಟ್ರೈನ್ಡ್ ಆ್ಯಸ್ ಅನ್ ಇಂಗ್ಲೀಷ್ ಟೀಚರ್ ನನ್ನ ಕೆಲಸನೇ ಇಂಗ್ಲೀಷ್ ಟೀಚ್ ಮಾಡೋದು ಹಾಗಂತ ಕೇಳೋದಕ್ಕೆ ಅಲ್ಲೇನು ಹೇಳಿದ್ರು ಇಲ್ಲಿಗೆ ಇಂಗ್ಲೀಷ್ ಕಲಿಯೋಕ್ಕೆ ಬರೋ ಜನ ಇಲ್ಲಿಯವರು ಮಾತಾಡೋ ಇಂಗ್ಲೀಷ್ನ ಕಲಿಬೇಕು ಅಂತ ಬರ್ತಾರೆ ಅವರೊಬ್ಬ ಇಂಡಿಯನ್ ಕೈಲಿ ಹೇಳಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಅಂದರು ಅಲ್ಲಿಗೆ ನನಗೆ ಇಂಗ್ಲೀಷ್ ಪಾಠ ಹೇಳೋ ಅವಕಾಶ ಇಲ್ಲ ಅಂತ ಆಯಿತು ಸರಿ ಯಾವುದಾದ್ರೂ ಕೆಲಸ ಆಯಿತು ನಾನು ಒಂದು ಅಂಗಡಿನಲ್ಲಿ ಈ ಇದು ಸೇಲ್ಸ್ಗಳಲ್ಲಿ ಕೆಲಸ ಮಾಡೋಕ್ಕೂ ರೆಡಿ ಇದ್ದೇನೆ ನನಗೇನು ಯಾವ ರೀತಿಯ ಹಿಂಜರಿಕೆ ಇರಲಿಲ್ಲ ಒಟ್ಟಲ್ಲಿ ಸ್ವತಂತ್ರವಾಗಿರಬೇಕು ದುಡಿಬೇಕು ಅನ್ನೋದಿತ್ತು ಅಷ್ಟರಲ್ಲಿ ಏನಾಯಿತು ನಾವಿದ್ದಂಥ ಒಂದು ಮನೆ ಒಂದು ಕಾಂಪ್ಲೆಕ್ಸ್ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಒಬ್ಬರು ಹಾಕಿದರು ಒಬ್ಬ ವೈರಾಲಜಿಸ್ಟು ವೈರಸ್ ಮೇಲೆ ಸ್ಟಡಿ ಮಾಡ್ತಾ ಇದ್ದಂಥ ಒಬ್ಬ ಸೈಂಟಿಸ್ಟು ನನಗೆ ಅಸಿಸ್ಟೆಂಟ್ ಲ್ಯಾಬ್ ಅಸಿಸ್ಟೆಂಟ್ ಬೇಕಾಗಿದೆ ಅಂತ ನನಗೂ ಸೈನ್ಸ್ಗೂ ಸಂಬಂಧನೇ ಇಲ್ಲ ನಾನು ಹೈಸ್ಕೂಲ್ನಲ್ಲಿ 9ನೇ ಕ್ಲಾಸಿಂದ ಆರ್ಟ್ಸ್ ಓದ್ದೋಳು ನಾನು ನಾನು ಜನರಲ್ ಸೈನ್ಸಲ್ಲಿ ಏನೋ ಅಚುರುಪಾರು ಓದಿದ್ದು ಬಿಟ್ಟರೆ ಅವ್ರು ಏನು ಹೇಳಿದರು ಅಂದರೆ ಅದು ಕೈ ಚಳಕ ಮತ್ತು ಸಹನೆ ಮುಖ್ಯವಾಗಿ ಬೇಕು ಅಂತ ಹಾಂ ಅದು ಬೇಕಾಗಿರೋರು ಅಂತ ಸರಿ ನಾನು ಹೇಳಿದೆ ಅವ್ರಿಗೆ ನನಗೆ ಸಹನೆ ಅಂತೂ ಇದೆ ಕೈ ಚಳಕ ನೀವು ನೋಡ್ಬೋದು ಬೇಕಾದರೆ ಅಂತ ಸೇರಿಸ್ಕೊಂಡ್ರು ಅದರಲ್ಲಿ ಅವರು ಒಂದು ವಿಂಟರ್ ಮಾತ್ ಅಂತ ಒಂದು ಚಿಟ್ಟೆ ಬರುತ್ತೆ ಅದು ಈ ಸೇಬಿನ ಹಣ್ಣಿನ ಗಿಡಕ್ಕೆ ಬರುತ್ತೆ ಆ ಹುಳ ಅದು ಈ ಎಲ್ಲ ಈ ಚಿಟ್ಟೆಗಳದ್ದು ಇದೆಲ್ಲ ಗೊತ್ತಲ್ಲ ಜೀವನ ಹುಳ ಆಗಿ ಕೊರೆದು ಇದು ಮಾಡಿ ಆಮೇಲೆ ಚಿಟ್ಟೆ ಆಗಿ ಮೊಟ್ಟೆ ಇಟ್ಟು ಇದೆಲ್ಲ ಆಗುತ್ತಲ್ಲ ಆ ಥರದ್ದು ಅವ್ರೇನು ಮಾಡಿದರು ಅಂದರೆ 2-3 ವರ್ಷದ ಕಾಲ ಪ್ರತಿ ಇದು ಬೇರೆ ಬೇರೆ ಸೀಸನಲ್ಲಿ ಹೋಗಿ ಇದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದರು ಆ ಹುಳದ ಹುಳ ಎಲೆಯಲ್ಲಿ ಮೊಟ್ಟೆ ಇಟ್ಟಾಗ ಅದು ಲಾರ್ವಾ ಆದಾಗ ಆಮೇಲಿಂದ ಇದು ಪ್ಯೂಪ ಆದಾಗ ಅದನ್ನೆಲ್ಲ ಸಂಗ್ರಹಿಸ್ಕೊಂಡು ಬಂದು ದೊಡ್ಡ ದೊಡ್ಡ ಫ್ರೀಸರ್ನಲ್ಲಿ ತುಂಬಿಕೊಂಡಿದ್ರು ಅದನ್ನು ತೆಗೆದು ಆ ಹುಳಗಳನ್ನು ಗ್ಲಾಸ್ ಸ್ಲೈಡ್ ಮೇಲೆ ಸ್ಕ್ವಾಷ್ ಮಾಡಿ ಅದನ್ನು ಸ್ಟೈನ್ ಮಾಡಿ ಕೊಡಬೇಕು ಅದು ನನ್ನ ಕೆಲಸ ಅದನ್ನು ನಾನು 1 ವರ್ಷ ಮಾಡಿದೆ ನಾನು ಓದಿದ್ದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ ಆದರೆ ಒಳ್ಳೆ ಸಂಬಳ ಕೊಡ್ತಾಯಿದ್ರು ನನಗೆ ಜೊತೆಗೆ ನನ್ನದೇ ಆದಂಥ ಒಂದು ಸ್ನೇಹಿತರ ಬಳಗ ಹುಟ್ಕೊಂಡು ಯಾಕೆಂದರೆ ನಾನು ಇಂಗ್ಲೆಂಡಿಗೆ ಹೋದಾಗ ನಾನು ಒಂದು ಮುಖ್ಯವಾದಂಥ ಸಮಸ್ಯೆ ಅಂದರೆ ನನಗೆ ನನ್ನೋರು ಅನ್ನೋರು ಯಾರೂ ಇರಲಿಲ್ಲ ಚಂದ್ರಶೇಖರ್ ಬಿಟ್ಟರೆ ಅವರೆಲ್ಲರ ಎಲ್ಲರೂ ಅವ್ರ ಸ್ನೇಹಿತರು ನಾನು ಚಂದ್ರಶೇಖರ್ ಹೆಂಡತಿ ನನಗೆ ನನ್ನದೇ ಆದಂಥ ಐಡೆಂಟಿಟಿನೇ ಇರಲಿಲ್ಲ ನನ್ನದೇ ಆದಂಥ ಒಂದು ಪ್ರಪಂಚ ಅಂತ ಇರಲಿಲ್ಲ ಅವರ ಸ್ನೇಹಿತರನ್ನೇ ನನ್ನ ಸ್ನೇಹಿತರು ಅವರ ಆಸಕ್ತಿನೇ ನಾನು ಆಸಕ್ತಿ ಆಗಬೇಕಿತ್ತು ಮೊದಲನೇ ಬಾರಿಗೆ ನಮ್ಮ ಲ್ಯಾಬ್ನಲ್ಲಿ ನಮ್ಮ ಒಬ್ಬ ಹೆಡ್ಡು ಅವ್ರ ಮನೆಯಲ್ಲಿ ಒಂದು ಆ್ಯಟ್ ಹೋಮ್ ಅಂತ ಮಾಡ್ತಾರೆ ಅಂದರೆ ಸುಮ್ಮನೆ ಎಲ್ಲರನ್ನ ಕರೆಯೋದಕ್ಕೆ ಒಂದು ಅವಕಾಶ ಇದು ಮಿಸ್ಟರ್ ಆ್ಯಂಡ್ ಮಿಸಸ್ ಫಿಲಿಪ್ ವಿಲ್ ಬಿ ಆ್ಯಟ್ ಹೋಮ್ ಆನ್ ಸಚ್ ಆ್ಯಂಡ್ ಸಚ್ ಎ ಡೇ ಅಂತ ಬನ್ನಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಅವರು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅಂತ ಬರೆದಿದ್ದರು ಭಾರಿ ಖುಷಿ ಆಗೋಯಿತು ನನಗೆ ಅಪರೂಪಕ್ಕೆ ನನ್ನ ಗಂಡ ಅಂತ ಅವ್ರನ್ನ ಗುರುತಿಸಿದ್ರಲ್ಲ ಅಂತ ಅದು ನನಗೆ ನನ್ನದೇ ಆದಂಥ ಒಂದು ಸ್ನೇಹಿತರ ಗುಂಪು ನನ್ನದೇ ಆದಂಥ ಆ್ಯಕ್ಟಿವಿಟೀಸು ಒಂದು ಇದು ನನ್ನದೇ ದುಡ್ಡು ಎಲ್ಲ ಇತ್ತು ಅದನ್ನ ಅದು ಅವಕಾಶ ಆಯಿತು ಸೊ ಅದೇ ಯಾಕೆಂದರೆ ಚಂದ್ರಶೇಖರ್ ಪಿ ಎಚ್ ಡಿಗೆ ತುಂಬ ಹಗಲಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾಯಿದ್ರು ನಾನು ಇಡೀ ದಿನ ಮನೇಲಿ ಕೂತಿದ್ರೆ ಹಾಗೆ ನನಗೆ ಹುಚ್ಚಿಡಿದು ಬಿಡ್ತಿತ್ತು ನಾನು ಯಾವತ್ತೂ ಕೂಡ ಬರೀ ಮನೆ ಕೆಲಸ ಅಡುಗೆ ಮಾಡ್ಕೊಂಡು ಇದ್ದೋಳು ಅಲ್ಲವೇ ಅಲ್ಲ ಅವೆಲ್ಲ ನನಗೆ ಗೌಣ ಅದು ಲಾಸ್ಟ್ ಪ್ರಿಫ್ರೆನ್ಸ್ ಅದು ಹಾಗಾಗಿ ನನಗೂ ಕೂಡ ಬೆಳಗಿಂದ ಸಂಜೆವರೆಗೂ ಒಂದು ಕೆಲಸ ಮಾಡ್ತಾ ಇರೋದು ಮತ್ತು ಒಂದು ಸ್ನೇಹಿತರ ಜೊತೆನಲ್ಲಿರೋದು ಆ ಥರದ ಒಂದು ಖುಷಿ ಸಿಗ್ತಾ ಇತ್ತು ಅದರಿಂದ ಸೊ ಇಂಗ್ಲೆಂಡ್ ಜೀವನ ಎಷ್ಟು ವರ್ಷ ಇಂಗ್ಲೆಂಡಲ್ಲಿ 2.5 ವರ್ಷ ಇದ್ವಿ ಅದು ಇನ್ನೇನು ಚಂದ್ರಶೇಖರ್ದು ಥೀಸಿಸ್ ಮುಗಿತಾ ಬಂದಿತ್ತು ಆ ಟೈಮಲ್ಲಿ ಅವ್ರ ತಾಯಿಗೆ ಬಹಳ ಹುಷಾರಿರಲಿಲ್ಲ ಅವರು ಡಯಾಬಿಟಿಕ್ ಆಗಿದ್ದರು ಮತ್ತು ಕಿಡ್ನಿ ಪ್ರಾಬ್ಲಮ್ ಆಗಿ ಅವ್ರನ್ನ ಸೆಂಟ್ ಮಾರ್ಥಾಸಿಗೆ ಸೇರಿಸಿದ್ರು ಹಾಗಾಗಿ ಚಂದ್ರಶೇಖರ್ಗೆ ಫೋನ್ ಬಂತು ತಾಯಿ ತುಂಬ ಕ್ರಿಟಿಕಲ್ ಆಗಿದ್ದಾರೆ ಅಂತ ಅವ್ರು ಬರೋ ಹೊತ್ತಿಗೆ ಹೋಗೇ ಬಿಟ್ಟಿದ್ದರು ಚಂದ್ರಶೇಖರ್ ಅವರು ವಾಪಸ್ ಬಂದರು ಅವಾಗ
ಅಷ್ಟೊತ್ತಿಗೆ ಅವ್ರದ್ದು ಅದೇ ಪಿ ಎಚ್ ಡಿದು ಮುಗಿಸಿದ್ರು ಅನಿಸುತ್ತೆ ಸಬ್ಮಿಟ್ ಮಾಡಿದ್ರೇನ. ಹಾಗಾಗಿ ಅವರು ಬಂದವರು ಇಲ್ಲೇ ಇರೋದು ಅಂತ ತೀರ್ಮಾನ ಮಾಡಿದರು. ನನಗೆ ಆಮೇಲೆ ನೀನು ಬಂದುಬಿಡು ಅಂತಂದರು. ನಾನು ಸುಮಾರು ಒಂದು 2 ತಿಂಗಳು ಅಲ್ಲಿ ಒಬ್ಬಳೇ ಇದ್ದೆ ಅವರಿಲ್ಲಿ ಬಂದ ಮೇಲೆ. ಅದು ನಮ್ಮ ಎಲ್ಲ ಪುಸ್ತಕಗಳು ಸಾಮಾನುಗಳು ಅದನ್ನೆಲ್ಲ ಪ್ಯಾಕ್ ಮಾಡಿ ಅದನ್ನೆಲ್ಲ ಶಿಪ್ ಮಾಡಿಸಿ ಬರೋ ಜವಾಬ್ದಾರಿ ನನ್ನ ಮೇಲಿತ್ತು. ನನ್ನ ಅದೃಷ್ಟಕ್ಕೆ ಇವರು ಜವರೇಗೌಡರು ಮೈಸೂರು ಯೂನಿವರ್ಸಿಟಿ ಅವ್ರ ಮಗ ಶಶಿಧರ್ ಪ್ರಸಾದ್ ಇದ್ದಾರಲ್ಲ ಅವರೂ ವೈಸ್ ಚಾನ್ಸಲರ್ ಆಗಿದ್ದರು. ಆಮೇಲೆ ಅವರು ಅವ್ರ ಹೆಂಡತಿ ಅಲ್ಲಿ ಬಂದಿದ್ದರು. ಅವಾಗ ನಮಗೆ ಬಹಳ ಸ್ನೇಹಿತರಾಗಿದ್ರು. ಯಾಕೆಂದರೆ ಕನ್ನಡ ಮಾತಾಡ್ತಾ ಇದ್ದವರು ನಾವು 2 ಫ್ಯಾಮಿಲಿಗಳಾದ್ರಿಂದ ಅವರು ತುಂಬ ಸಹಾಯ ಮಾಡಿದರು. ಎಲ್ಲದನ್ನು ನನಗೆ ಕೇಸ್ಗಳಲ್ಲಿ ಪ್ಯಾಕ್ ಮಾಡಿಸಿ ಲಂಡನಿಗೆ ತಗೊಂಡೋಗಿ ಅದನ್ನು ಶಿಪ್ ಎಲ್ಲ ಮಾಡಿಸಿ ನಾನು ವಾಪಸ್ ಬಂದೆ. ನಾನು ಇಲ್ಲಿ ಚಂದ್ರಶೇಖರ್ ಅವ್ರಿಗೆ ಅವ್ರು ಹೋಗೋದಕ್ಕಿಂತ ಮುಂಚೆನೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿಂದ ಪ್ರೊಫೆಸರ್ ಇದನ್ನು ಆಫರ್ ಮಾಡಿಬಿಟ್ಟಿದ್ರು, ನೀವು ಯಾವಾಗ ಬೇಕಿದ್ರೂ ಬಂದು ಜಾಯಿನ್ ಆಗಿ ಅಂತ. ಸೊ ಹಾಗಾಗಿ ಅವರು ಇಲ್ಲೇ ಇದ್ದು ಜಾಯಿನ್ ಆಗೋದು ಅಂತ ತೀರ್ಮಾನ ಮಾಡಿದರು. ಬ್ಯಾಂಗ್ಳೂರು? ಹಾಂ, ಬ್ಯಾಂಗ್ಳೂರು. ಆ ಮೈಸೂರಲ್ಲಿ ಒಂದು 6 ತಿಂಗಳಿದ್ದೆ. ಆ ಟೈಮಲ್ಲಿ ಇವರು ಡಿ ವಿ ಅರಸ್ ಅವರು ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು. ಅವರು ಕಲೆಗಳಿಗೆಲ್ಲ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಂಥವ್ರು. ಅವರು ಇಂಗ್ಲೆಂಡಿನಿಂದ ಒಬ್ಬ ಪೀಟರ್ ಕೋ ಅಂತ ಹೇಳಿ ಒಬ್ಬ ನಿರ್ದೇಶಕನ ಒಂದು ಥಿಯೇಟರ್ ವರ್ಕ್ಶಾಪ್ ಮಾಡೋದಕ್ಕೆ ಕರೆಸಿದ್ರು. ನಾನು ಆ ವರ್ಕ್ಶಾಪಿಗೆ ಸೇರಿಕೊಂಡಿದ್ದೆ. ಅದು ಎಮರ್ಜೆನ್ಸಿಯ ಕೊನೆಯ ದಿನಗಳವಾಗ 76 ಡಿಸೆಂಬರು ನಾನು ವಾಪಸ್ ಬಂದಾಗ ಕರೆಕ್ಟಾಗಿ ಆ ಟೈಮಲ್ಲಿ ಎಮರ್ಜೆನ್ಸಿ ಲಿಫ್ಟ್ ಆಗಿ ತಾಕ್ತಾನೆ. ಅವನು ಬಹಳ ಪ್ರೊಗ್ರೆಸಿವ್ ಆದಂತಹ ಆ್ಯಂಟಿ ಎಮರ್ಜೆನ್ಸಿ ಇದು ಅಂತ ಒಬ್ಬ ನಿರ್ದೇಶಕ. ಹಾಗಾಗಿ ಅವನು ಅದನ್ನೇ ಇಟ್ಕೊಂಡ್ಬಿಟ್ಟು ನಾಟಕನ ಕಟ್ಟಿದ್ವಿ ನಾವು. ಅದರಲ್ಲಿ ಇದು ಸ್ನೇಹಲತಾ ರೆಡ್ಡಿ, ನಿಮಗೆ ಗೊತ್ತಿರ್ಬೋದು, ಪಟ್ಟಾಭಿರಾಮ್ ರೆಡ್ಡಿಯವರ ಹೆಂಡತಿ ಸ್ನೇಹಲತಾ ರೆಡ್ಡಿ ಅವರು, ಅವರು ಜಾರ್ಜ್ ಫರ್ನಾಂಡಿಸ್ ಮತ್ತು ಮೈಕಲ್ ಫರ್ನಾಂಡಿಸ್ ಇವರೆಲ್ಲ ಇದ್ರಲ್ಲ, ಅವರೆಲ್ಲರೂ ಕೂಡ ಈ ಎಮರ್ಜೆನ್ಸಿಯ ವಿರುದ್ಧ ಅವತ್ತಿನ ದಿನ ಜೈಲಿಗೆ ಹೋಗಿದ್ದವರು. ಅವರು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾಗ ಇವ್ರ ಮನೆಯಲ್ಲಿ ಶೆಲ್ಟರ್ ಕೊಟ್ಟಿದ್ರು ಅಂತ ಹೇಳಿ ಸ್ನೇಹಲತಾ ರೆಡ್ಡಿ ಅವ್ರನ್ನ ಜೈಲಿಗೆ ಹಾಕಿದರು. ಅವರು ಆಸ್ತಮಾ ಇತ್ತು ಅವರಿಗೆ. ಅವರು ಜೈಲಿನಲ್ಲಿ ಆಗ ಈಗೇನು ಮಾಡ್ತಾರೋ ಗೊತ್ತಿಲ್ಲ, ಹತ್ತಿ ಬಿಡಿಸೋ ಕೆಲಸ ಕೊಡೋರು. ಅದೊಂಥರ ಒಂದು ದಾರ ಇರುತ್ತಲ್ಲ, ಅದಕ್ಕೆ ಹಾಕಿ ಹಿಂಗೆ ಹತ್ತಿ ಬಿಡಿಸ್ತಾರಲ್ಲ, ಆ ಕೆಲಸ ಹೆಂಗಸ್ರು ಮಾಡ್ತಾಯಿದ್ರು. ಅದು ಹತ್ತಿ ಧೂಳಿಂದಾಗಿ ಅವರ ಆಸ್ತಮಾ ತುಂಬ ಉಲ್ಬಣಿಸ್ಬಿಡ್ತು. ಆವಾಗ ಅವರು ಪೆರೋಲ್ ಮೇಲೆ ಆಚೆ ಬಂದಿದ್ದರು, ಮತ್ತೆ ವಾಪಸ್ ಹೋಗಬೇಕಾಯಿತು. ಅವರು ಹಾಗೆ ಸತ್ತೋದ್ರು. ಆಕೆ ಇವನೇನು ಮಾಡ್ದ ಅಂತಾರೆ, ಅವರು ಒಂದು ನಾಟಕ ಬರೆದಿದ್ದರು, ಒಂದು ಸೀತಾ ಅಂತ ಒಂದು ನಾಟಕ ಬರೆದಿದ್ದಾರೆ. ಅದರಲ್ಲಿ ಬಹಳ ಫೆಮಿನಿಸ್ಟ್ ಆದಂಥ ನಾಟಕ. ಅವಳು ಸೀತೆ ಆ ಬೆಂಕಿಗೆ ಹಾರೋದು ರಾಮನಿಗೆ ತನ್ನ ಪಾತಿವ್ರತ್ಯವನ್ನು ಪ್ರೂವ್ ಮಾಡೋದಕ್ಕಲ್ಲ, ಇಂಥವನ ಜೊತೆ ಬಾಳೋದಕ್ಕಿಂತ ಸಾಯೋದು ವಾಸಿ ಅಂತ ಹೇಳಿ ಅವಳು ಬೆಂಕಿಗೆ ಬೀಳ್ತಾಳೆ. ಹೌದು, ಅದು ಇದಿದೆ ಇದು ಇವತ್ತಿಗೂ. ಹಾಗಾಗಿ ಆ ನಾಟಕದ ಒಂದು ತುಣುಕನ್ನು ತಗೊಂಡು ಈ ಆಕೆಯ ಜೀವನದ ಕಥೆಯನ್ನು ತಗೊಂಡು ಬೇರೆ ಯಾವ್ಯಾವುದೋ ಇದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ನಾಟಕ ಮಾಡಿದ್ವಿ. ಇದರಲ್ಲಿ ನಾನು ಸ್ನೇಹಲತಾ ರೆಡ್ಡಿ ಪಾತ್ರ ಮಾಡಿದ್ದೆ. ಕೊನೆಯಲ್ಲಿ ಸಾಯ್ಬೇಕಿತ್ತು ನಾನು, ಕೆಮ್ಮಿ ಆ ಇದಕ್ಕೆ ಅಸ್ತಮಾದ ಕೆಮ್ಮಿಕೊಂಡು ಸಾಯ್ಬೇಕು. ಅವನು ನಮ್ಮ ನಿರ್ದೇಶಕ ಏನು ಹೇಳಿದ್ದ ಅಂದರೆ, ಸತ್ತ ಮೇಲೆ ಹಾಗೆ ಬಿದ್ದಿರಿ, ಎದ್ದೇಳಬೇಡಿ, ನಾಟಕ ಮುಗಿಯುತ್ತೆ, ಹೇಳೋದಿಲ್ಲ ನಾನು ಅಂತ. ಸೊ ಹಾಗೆ ನಾನು ಮಲ್ಕೊಂಡೇ ಇದ್ದೆ. ನಾಟಕ ಮುಗೀತು, ಪ್ರೇಕ್ಷಕರು ನೋಡಿದರು ನಾನು ಬಿದ್ದೇ ಇದ್ನಲ್ಲ, ಅವರು ನಿಜವಾಗ್ಲೂ ಏನೋ ಆಗೋಯ್ತು ನನಗೆ ಅಂತ ಅಂದ್ಕೊಂಡು ಪ್ರೇಕ್ಷಕರಿಂದ ಒಬ್ಬ ಡಾಕ್ಟ್ರ್ ಬಂದು ನನ್ನ ಪಲ್ಸ್ ಎಲ್ಲ ನೋಡಿ ಎಲ್ಲ ಮಾಡಿದ್ರು. ಅವತ್ತು ಅದು ಎಷ್ಟು ಫೇಮಸ್ ಆಗಿಬಿಡ್ತು ಅಂದರೆ, ಮಾರನೇ ದಿನ ಬಸ್ಸು ಸಿಟಿ ಬಸ್ಸಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ಜನ ಗುರುತಿಸ್ಬಿಡು, ನೀವೇ ಅಲ್ವಾ ನಾಟಕದಲ್ಲಿ ನೆನ್ನೆ ಬಿದ್ದಿದ್ದು ಅಂತ. ಅಷ್ಟರ ಮಟ್ಟಿಗೆ ಅದು ನನಗೆ ಒಂದು ರೀತಿಯ ಪ್ರಚಾರ ಆಗೋಯ್ತು. ಅದು ನಾಟಕ ಮಾಡ್ತಾ ಇದ್ದೆ ಸಮತೆ ಅಂತ ಅವ್ರ ಜೊತೆನಲ್ಲಿ. ಹಾಂ, ನಮ್ಮ ಮೇಷ್ಟ್ರು ವಿಶ್ವನಾಥ್ ಮಿರ್ಲೆ ಅವರು ಮತ್ತು ಬಾಲಗೋಪಾಲ್ ವರ್ಮ ಅಂತ ರೀಜನಲ್ ಕಾಲೇಜಲ್ಲಿ ಅನಂತಮೂರ್ತಿ ಅವರು ಅವ್ರ ಹೆಂಡತಿ ಎಲ್ಲರೂ ಕೂಡ ಆ ಸಮತೆಂತು ಅಂತ ಹೇಳಿ ಒಂದು ನಮ್ಮ ಕನ್ನಡ ಥಿಯೇಟರ್ನ ತುಂಬ ಹಳೆಯ ಅಮೆಚೂರ್ ನಾಟಕ ತಂಡಗಳಲ್ಲಿ ಒಂದು ಸಮತೆಂತು ಅಂತ, ಅದು ಸರಸ್ವತೀಪುರದ ಮಧ್ಯದ ತೆಂಗಿನ ತೋಟದ ಕಲಾವಿದರು ಅಂತ ಸಮತೆಂತು ಅಂದರೆ. ಅವರು ಆಗಲೇ 50 ವರ್ಷದ ಮೇಲೆ ಆಯ್ತು ಅದು. ಮೊನ್ನೆ ಈಗ ಲಾಸ್ಟ್ ಇಯರಿನ ಅವರೊಂದು ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು, ನಾವೆಲ್ಲ ಹೋಗಿ ಮಾತಾಡಿದ್ವಿ ಅದರಲ್ಲಿ. ಅದರಲ್ಲಿ ನಮ್ಮ ಮೇಷ್ಟ್ರುಗಳು ಅವುಗಳ ಜೊತೆ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ. ನಾನು ಸ್ಟೂಡೆಂಟು, ಅವತ್ತಿನ ದಿನ ಹೆಣ್ಣು ಪಾತ್ರ ಮಾಡೋಕ್ಕೆ ಯಾರು ಹೆಚ್ಚಿಗೆ ಸಿಗ್ತಾ ಇರಲಿಲ್ಲ. ಎಲ್ಲರೂ ಅವ್ರ ಹೆಂಡತಿನೇ ಕರ್ಕೊಂಬರ್ಬೇಕು. ಅನಂತಮೂರ್ತಿ ಅವ್ರ ಹೆಂಡತಿ ಎಸ್ತರವ್ರೂ ಮಾಡಿದರು ಅದರಲ್ಲಿ.
ಬೇರೆ ಎಲ್ಲ ಸಿಂಧುವಳ್ಳಿ ಅನಂತಮೂರ್ತಿ ಚೆನ್ನಯ್ಯ ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ಎಲ್ಲರೂ ಯೂನಿವರ್ಸಿಟಿ ಟೀಚರ್ಸು ಅವರೆಲ್ಲ ಜೊತೆ ನಾನು ಮಾಡ್ತಾ ಇದ್ದೆ ನಮ್ಮ ವನಮಾಲ ಡಾಕ್ಟರ್ ವನಮಾಲ ವಿಶ್ವನಾಥ್ ಇದ್ದಾರಲ್ಲ ಅವರು ನಾನು ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದವರು ಈ ನಾಟಕದಲ್ಲಿ ಈ ಡಾಕ್ಟರ್ ರತ್ನ ನಾ ರತ್ನ ಇದ್ದಾರಲ್ಲ ಅವರು ಅವರೆಲ್ಲರ ಜೊತೆಯಲ್ಲಿ ನಾವು ನಾಟಕ ಮಾಡ್ತಾ ಇದ್ವಿ ಆವಾಗ ಸೊ ನಾನು ಬಿ ಎ ಸೆಕೆಂಡ್ ಇಯರ್ಲಿರುವಾಗಲೇ ನಾನು ಶುರುವಾಗಿದ್ದು ಅವ್ರ ಜೊತೆಲೆಲ್ಲ ಮಾಡೋದಕ್ಕೆ ಅದಾದ ಮೇಲೆ ನಾನು ಇಂಗ್ಲೆಂಡಿಂದ ವಾಪಸ್ ಬಂದು ಮೈಸೂರಲ್ಲಿ ಇದಾಯಿತು ಆಮೇಲೆ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಗೆ ಬಂದ ತಕ್ಷಣ ನನಗೆ ನಾಟಕ ಮಾಡೋದು ಒಂದು ರೀತಿಯ ಹುಚ್ಚುತ್ತರ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ ನಾಟಕ ಬಿಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಥರ ಸೊ ಬೆಂಗಳೂರಿನಲ್ಲಿ ಯಾವ ತಂಡದ ಜೊತೆ ನಾಟಕ ಮಾಡಬೇಕು ಅಂತ ಕೇಳ್ತಾ ಇದ್ದೆ ಅಂದರೆ ನನ್ನ ಸ್ನೇಹಿತರು ಹೇಳಿದ್ರು ಅಲ್ಲಿ ಸಮುದಾಯ ಅಂತ ಒಂದು ತಂಡ ಇದೆ ಅವರು ತುಂಬ ಪ್ರಗತಿಪರವಾದಂಥ ನಾಟಕಗಳನ್ನ ಮಾಡ್ತಾರೆ ಅಂತ ಯಾಕೆಂದರೆ ನನಗೆ ಈ ಪೀಟರ್ ಕೋ ಅವರ ವರ್ಕ್ಶಾಪು ಆ್ಯಂಟಿ ಎಮರ್ಜೆನ್ಸಿದು ಇದೆಲ್ಲ ಮಾಡಿದ ಮೇಲೆ ಒಂದಂತೂ ಬಲವಾದ ನಂಬಿಕೆ ಬಂದಿತ್ತು ನಾಟಕದ ಮೂಲಕ ಸಮಾಜದ ಪರಿವರ್ತನೆಗೆ ಪ್ರಯತ್ನ ಪಡಬೇಕು ನಾವು ಜನರಲ್ಲಿ ಒಂದು ರಾಜಕೀಯ ಪ್ರಜ್ಞೆ ಹುಟ್ಟಿಸೋದಕ್ಕೆ ನಾಟಕ ಬಳಸಬೇಕು ಅಂತ ಅಂಥ ಕೆಲಸ ಸಮುದಾಯ ಮಾಡ್ತಾ ಇದೆ ಅಲ್ಲಿಗೆ ಹೋಗಿ ಅಂತ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ